ಹರೇ ಕೃಷ್ಣ, ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ. ಇವ್ರು ನೋಡಿ, ಇವತ್ತೆಲ್ಲ ಹೊರಗೆಲ್ಲ ಹೋಗಿ ಮೇದೆಲ್ಲ ಬಂದಿದ್ದಾರೆ. ಬೇರೆಯವರೊಟ್ಟಿಗೆಲ್ಲ ಬೇರೆಯವರೆಲ್ಲ ಬೈದಿದ್ದಾರಂತೆ, ಹೊಯ್ ಹೊಯ್ ಮಾಡಿದಾರಂತೆ ಇವರನ್ನು. ಇವರು ಮನೆಗೆ ರಿಟರ್ನ್ ಬರಲಿಕ್ಕೆ ಉಂಟಲ್ಲ, ತುಂಬ ಹೊತ್ತಾಯಿತು, 1 ಗಂಟೆ ಕಳೀತು. ಹಾಗೆ ನಾನು ಇವರನ್ನು ಹುಡುಕಿಕೊಂಡು ಬಂದದ್ದು ಎಲ್ಲಿದ್ದಾರೆ ಅಂತ ಹೇಳಿ. ನೋಡುವಾಗ ನಮ್ಮ ಪಕ್ಕದ ಮನೆಯ ಕಂಪೌಂಡ್ನ ಹೊರಗಡೆ ನೋಡಿ, ಈ ಥರ ಅಪ್ಪು ಉಂಟಲ್ಲ, ಅಲ್ಲಿ ಮೇಯ್ತಾ ಇದ್ದಾರೆ. ಬರೆ ಅಂತ ಹೇಳಿದ್ದು, ಬರೆಯ ಮೇಲೆ ಹತ್ತಿ ಮೇಯುದು ಅಂದರೆ ಉಂಟಲ್ಲ, ನಮ್ಮ ಮಲೆನಾಡಿಗೆ ಡಾಸುಗಳಿಗೆಲ್ಲ ತುಂಬ ಇಷ್ಟ ಅಂತ. ಅಂದರೆ ಮೇಲೆ 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 ಹತ್ತಿ ಮೇಯುದು ಭಾರಿ ಇಷ್ಟದ ಕೆಲಸ ಅವರಿಗೆ. ನಾನು ನೋಡಿದ್ದೇನೆ, ಕುಮಾರ ಪರ್ವತ ಗೊತ್ತುಂಟ ನಿಮಗೆಲ್ಲ, ಅದರ ತುದಿ ಬೆಟ್ಟಕ್ಕೆ ನಮಗೆಲ್ಲ ಹತ್ತಲಿಕ್ಕೆ ಆಗೋದಿಲ್ಲ, ಅಲ್ಲೆಲ್ಲ ಮೇಯ್ತಾ ಇರ್ತದೆ ಈ ಮಲೆನಾಡಿಗೆ ಡಾಸುಗಳೆಲ್ಲ. ಅಂದರೆ ಕಾಲಿಗೆ ಅವರಿಗೆ ಕೆಲಸ ಸಿಕ್ಕಿದಷ್ಟು ಭಾರಿ ಖುಷಿ ಅಂತ ಕಾಣ್ತದೆ. ಇಲ್ಲಿ ನೋಡಿ, ಇಲ್ಲಿ ಈ ಮನೆಯವರು ಉಂಟಲ್ಲ, ಅವರ ಕಂಪೌಂಡ್ ಹೊರಗಡೆ ಅವರು ಗಿಡ ನೆಟ್ಟದಂತೆ, ಅದು ತಪ್ಪಲ್ವಾ? ಅದನ್ನು ಇವರು ತಿಂತಾರೆ ಅಂತ ಹೇಳಿ ಅಲ್ಲಿಂದ ಹೊಯ್ ಹೊಯ್ ಅಂತ ಮಾಡೋದು. ನಾನು ಹೇಳೋದು, ಅವರ ಮನೆಯಲ್ಲಿ ಹಸಿ ಇಲ್ಲ, ಅಟ್ಲೀಸ್ಟ್ ಹತ್ತಿರ ಬರುವಾಗ ಏನಾದರೂ ತಿಂಡಿ ಏನಾದರೂ ಕೊಡೋದಲ್ವ, ಅದು ಬಿಟ್ಟು ಓಡಿಸ್ತಾರೆ. ಇಲ್ಲಿ ನೋಡಿ ಅಂತೆ, ದೂರದಲ್ಲಿ ಹಸು ಎಲ್ಲ ಕಟ್ಟಿ ಮೇಯಿಸ್ತಾ ಇದ್ದಾರೆ. ನೋಡಿ ನಮ್ಮ ಬಂಟಿ, ನಾನು ಒಳಗೆ ಹುಡುಕಿಕೊಂಡು ಅವರನ್ನೆಲ್ಲ ನೋಡಿ ಬಂದ ಮೇಲೆ ಓಡಿಕೊಂಡು ಬರೋದು. ನಮ್ಮ ಅರ್ಜುನನ ಕಲರ್ ನೋಡಿ ಹೇಗಾಗಿದೆ ಅಂತ ಹೇಳಿ ಅಲ್ಲ. ಇದು ನಮ್ಮ ಬೆಕ್ಕು ಕಿಟ್ಟು ಅಂತ ಹೆಸರು ಇವಳದು. ಇವತ್ತು ನೋಡಿ, ನಮ್ಮ ಹಟ್ಟಿಯಲ್ಲಿ ಇರುವುದು ಅರ್ಜುನ, ವೃಂದ ಮತ್ತು ಗೋವಿಂದ ಮಾತ್ರ. ಕೃಷ್ಣನನ್ನು ಸಹ ಹೊರಗೆ ಬಿಟ್ಟಿದ್ದೇನೆ. ಗೋವಿಂದ ಮಾತಾಡಿದ್ದು ನೋಡಿ, ಸ್ವಲ್ಪ ಆದರೂ ಸೆಗಣಿ ಕಾಣ್ತದೆ ನೋಡಿ. ನಾವು ಈ ಥರ ಸೊಪ್ಪು ಸೋಗೆ ಎಲ್ಲ, ಈಗ ಸೋಗೆ ಎಲ್ಲ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದನ್ನೆಲ್ಲ ಕೊಚ್ಚಿ ಕೊಚ್ಚಿ ನಾವು ಹೀಗೆ ಹಾಕೋದು ನೋಡಿ. ಎಲ್ಲಿ ಸಹ ಅವರಿಗೆ ಅವರ ಸಗಣಿ ಮೈಗೆ ತಾಗೋದಿಲ್ಲ. ಅಂದರೆ ಎಲ್ಲರೂ ಸಹ ಈ ಥರ ಹಟ್ಟಿ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಸಗಣಿ ಕಂಡ ಕೂಡಲೇ ಅದನ್ನು ಕಂಪ್ಲೀಟ್ ಕವರ್ ಮಾಡಿಬಿಡ್ತೇನೆ ನೋಡಿ. ಒಂದು ಸೊಳ್ಳೆ ನುಸಿ ಇರೋದಿಲ್ಲ. ಬಟ್ ಇಂಥ ಸಹ ನೋಣ ಅಂತ, ಸೊಳ್ಳೆ ಅಷ್ಟು ಕಡಿಮೆ, ಒಂಥರ ಕಚ್ಚುವ ನೋಣ. ನಮಗೆ ಸಹ ಹಾಗೆ, ಮೈಯಲ್ಲಿ ಕೂತ್ರೆ ಸೊಳ್ಳೆಗಿಂತ ಸಹ ಜಾಸ್ತಿ ನೋವಾಗ್ತದೆ ಕಚ್ಚಿದರೆ. ಇದು ನೋಡಿ, ನಾನು ಸೋಗೆ ಎಲ್ಲ ತರಿಸಿ ಇಟ್ಕೊಂಡದ್ದು. ನನಗೆ ಟೈಮ್ ಆಗುವಾಗ ನಾನಿಲ್ಲಿ ಈ ಥರದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಕೊಚ್ಚಿ ಕೊಚ್ಚಿ ಹಾಕ್ತೇನೆ ನೋಡಿ, ಈ ಥರ ಪೀಸ್ ಪೀಸ್ ಮಾಡಿ ಹಾಕ್ತೇನೆ. ಮಳೆಗಾಲಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗ್ತದೆ. ಹಟ್ಟಿಯ ಒಳಗೆ ತುಂಬ ಚಂಡಿ ಚಂಡಿ ಇರೋದಕ್ಕೆಲ್ಲ ಆಗ್ತದೆ. ಸೊಪ್ಪಿನೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ನಾವು ಹಾಕಬೇಕು. ನಾನುಂಟಲ್ಲ, ಗೇಟ್ನ ಎದುರು ಕೂತು ಕಾಯುದು ಆಯ್ತಾ, ವಿಡಿಯೋ ಮಾಡಬೇಕು ಇವರು ಒಳಗೆ ಬರೋದು ಅಂತ. ಇವರು ಹಿಂದ್ಗಡೆಯಿಂದ ಬಂದಿದ್ದಾರೆ, ಲಾಸ್ಟ್ ಟೈಮ್ ಎಲ್ಲ ಹೊರಗೆ ದಾರಿಯಲ್ಲಿ ಅಲ್ಲಿಂದ ಹಾರಿಕೊಂಡು ಬಂದಿದ್ದಾರೆ. ಅಂದರೆ ಪಕ್ಕದ ಮನೆಯವರು ಓಡಿಸಿದ್ದಾರೆ, ಅದಕ್ಕೆ ಅಲ್ಲಿಂದಲೇ ಈಚೆಗೆ ಹಾರಿ ಬಿಟ್ಟಿದ್ದಾರೆ ಇವರು. ಹಾಗೆ ಅವಳಿಂದೂರು ಬಾಕಿ ಅಂತ ನೋಡಿ, ಈಗ ಒಬ್ಬೊಬ್ಬರೆ ನಮ್ಮ ಅಂಗಳದ ಹತ್ರ ಬರುದು ಇವರು. ಯಾಕೆ ಗೊತ್ತುಂಟ, ಅಲ್ಲಿಗ ನಾನು ಹಾಳೆ ಎಲ್ಲ ಸಿಗ್ತದಲ್ಲ, ಹಸಿ ಹಾಳೆಯನ್ನು ನಾವು ತಿನ್ಲಿಕ್ಕೆ ಕೂಡ ಅದರ ಮೇಲಿನ ಸಿಪ್ಪೆ ತೆಗೆದು ಕೊಡ್ಬೇಕು ಹೇಳ್ತಾರೆ. ಸೊ ಅದನ್ನು ನಾನು ಒಣಗಿಸಿ ಸಪ್ರಸಪೂರವಾಗಿ ಅದನ್ನು ಕತ್ತಿಯಲ್ಲಿ ಇದು ಅಂತ ಕಟ್ ಮಾಡಿ ಒಣಗಿಸಿ ಕೊಡುದು. ಅದೀಗ ಒಣಗ್ಲಿಕ್ಕೆ ಹಾಕಿದ್ದೇನಲ್ಲ, ಎಲ್ಲರ ಸವಾರಿ ಈಗ ಅಲ್ಲಿಗೆ ನೋಡಿ, ತಿನ್ನುವ ಚಂದ ನೋಡಿ, ಒಳ್ಳೆ ಸಂಡಿಗೆದಿಂದ ಆಗಿ ತಿಂತಾರೆ ಕರ್ಕೊಂಡು ಕುರ್ಕುರು ಅಂತ. ಇವ ಯಾಕೆ ಗೊತ್ತುಂಟ, ಇಲ್ಲಿಂದ ರಿಟರ್ನ್ ಆದದ್ದು. ಅಲ್ಲಿ ಸ್ವಲ್ಪ ಸಪೂರ ಜಾಗ ಇರೋದು, ವೆಹಿಕಲ್ ಎಲ್ಲ ನಿಂತುಂಟಲ್ಲ, ಅವನಿಗೆ ಹೆದರಿಕೆ ಎಡೆಯಲ್ಲಿ ಸಿಕ್ಕಾಕೊಳ್ತೇನೆ ಅಂತ. ಅದಕ್ಕೆ ಅಲ್ಲಿಂದ ಅವನು ಬರಲಿಲ್ಲ, ಅವನೀಗ ಆಚೆ ಬದಿಯಿಂದಾಗಿ ಬರ್ತಾನೆ ಆಚೆಗೆ. ಇವರಿಷ್ಟು ಜನ ಸಹ ಉಂಟಲ್ಲ, ತುಂಬ ದೂರ ಹೋಗುವುದಿಲ್ಲ. ಅವರ ಕರುಗಳ ಸ್ವರ ಎಲ್ಲಿವರೆಗೆ ಕೇಳ್ತದೆ ಅಲ್ಲಿವರೆಗೆ ಮಾತ್ರ ಹೋಗುದು, ಅದಕ್ಕಿಂತ ಆಚೆಗೆ ಅವರು ಹೋಗುದಿಲ್ಲ. ಹಾಗೆ ಈಗ ಒಂದು ಧೈರ್ಯ ಇದೆಂತ ಗೊತ್ತಂತ, ಈ ಹಾಳೆಯಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಉಂಟಂತೆ. ಸೊ ಇದನ್ನು ನಾವು ಹಿತಮಿತವಾಗಿ ಇವರಿಗೆ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೆಯದು ಅಂತ ಹೇಳ್ತಾರೆ. ಸ್ವಲ್ಪ ಹಾಲು ಕೂಡ ಜಾಸ್ತಿ ಆಗ್ತದೆ, ಫ್ಯಾಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಈಗ ಸ್ವಲ್ಪ ಸ್ವಲ್ಪ ನಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆದ. ಕೆಲವರೆಲ್ಲ ಎಂತ ಮಾಡ್ತಾರೆ ಹೇಳಿದರೆ, ಈ ಕೊಳೆತು ಹೋದ ಹಾಳೆಯನ್ನು ಎಲ್ಲ ತಂದು ಒಣಗಿಸಿ ಕೊಡ್ತಾರೆ, ಹಾಗೆಲ್ಲ ಕೊಡಬಾರ್ದು. ಫ್ರೆಶ್ ಬಿದ್ದ ಕೂಡಲೇ ಉಂಟಲ್ಲ, ಅದನ್ನು ಕೊಡಬೇಕು. ಅದರಲ್ಲಿ ಸಹ ಕೆಲವು ನಮೂನೆ ಎದುಂಟು, ಅಂದರೆ ಗಿಡ ಅಡಿಕೆ ಮರ ಇರ್ತದಲ್ಲ, ಅಂದರೆ ಸಣ್ಣ ಪ್ರಾಯದ ಅಡಿಕೆ ಗಿಡ,
ಎಂತ ಗೊತ್ತುಂಟಾ, ಅದರದ್ದು ಹಾಳೆ ಎಲ್ಲ ಅಷ್ಟು ಸ್ವಲ್ಪ ಗಟ್ಟಿ ಇರ್ತದೆ, ಅದೆಲ್ಲ ತಿನ್ನಲಿಕ್ಕೆ ಅಷ್ಟು ರುಚಿ ಇರುವುದಿಲ್ಲ. ಸೊ ಅದನ್ನೆಲ್ಲ ತಂದು ನಾವು ಹಾಕಿದರೆ ಸಹ ಅವರು ತಿನ್ನುವುದಿಲ್ಲ, ಹಟ್ಟಿಯಲ್ಲಿ ಸಹ ಹಾಗೆ ಬಿಡ್ತಾರೆ. ನಮ್ಮ ವರದ ಮನೋಡಿ, ಇದು ನಿಮಗೆ ಗೊತ್ತುಂಟ ಪ್ಲಾಸ್ಟಿಕ್ ಇದು ಗ್ರಾಸ್ ಬರ್ತದಲ್ಲ, ಗ್ರಾಸ್ ಕಾರ್ಪೆಟ್, ಇದು ನಾನು ಇಂಟೀರಿಯರ್ ಗಾರ್ಡನ್ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ತಂದದ್ದು. ಅದು ಮತ್ತೆ ಸರಿ ಕಟ್ ಆಗಲೇ ಇಲ್ಲ, ಅದೀಗ ಒಮ್ಮೆ ನಾಯಿಗೆ ಮಲಗಲಿಕ್ಕೆ ಆಗ್ತದೆ, ಒಮ್ಮೆ ಕರುಗಳು ಬರುವಾಗ ಅಂದರೆ ಅದು 3-4 ಪೀಸ್ ಉಂಟು ಕರುಗಳಿಗೆ ಮಲಗಲಿಕ್ಕೆ, ಹಾಗೆಲ್ಲ ಯೂಸ್ ಆಗ್ತಾ ಉಂಟು ನನಗೆ. ಅದರಲ್ಲಿ ಚಂದ ಮಡಿ ಮಲಗಿದ್ದಾಳೆ, ಅವಳಿಗೆ ಆಯಸ್ಸಾಗೋದು ಸ್ವಲ್ಪ ಬೇಗವ ಅಂತ. ಮತ್ತು ದಿವಸ ಕೂಡ ಆಗಲಿಲ್ಲ ಅಲ್ಲ, ಈಗ ಇನ್ನೂ ಸಹ 20 ದಿವಸ ಆಗಬೇಕಷ್ಟೇ. ನೋಡಿ, ನಮ್ಮ ನನ್ನ ಗಂಡ ಬೈಯೋದು ಇದಕ್ಕೆ, ಅಡಿಕೆ ಮೇಲೆ ಹೋದರೆ ಅಡಿಕೆ ಬೊರಸಲ್ಲಿ ಸಿಕ್ಕೊಳ್ತದೆ, ಮತ್ತು ಎಲ್ಲಿಯೋ ಒಂದು ಕಡೆ ಕೊಂಡೋಗಿ ಹಾಕ್ತಾರೆ, ಹಾಗೆ ಹೋದರೆ ಅಡಿಕೆ ತುಂಬ ಹಾಳಾಗೋದಲ್ವಾ. ಇನ್ನು ನಾನು ಎಂತ ಮಾಡ್ತೇನೆ ಗೊತ್ತುಂಟು, ಅಂಗಳದಲ್ಲಿ ಹಾಳೆ ಹಾಕಲಿಲ್ಲ, ಮೇಲೆ ಗುಡ್ಡದ ತುದಿಯಲ್ಲಿ ಹಾಕ್ತೇನೆ, ಅದು ಒಣಗ್ತದಲ್ಲ, ಅದನ್ನು ಮತ್ತೆ ಬೇಕಾದಾಗ ಅಲ್ಲೇ ತಿಂದುಕೊಂಡಿರ್ತಾರೆ, ಈಚೆ ಬರೋದಿಲ್ಲ ಅವರಾಗ. ನಂದು ಇದು ಅವರ ಪ್ರಯೋಗ ನಿಲ್ಲಿಲ್ಲ ಆಯ್ತಾ, ಅಂದರೆ ನಡು ನಡು ಒಂದೊಂದು ದಿವಸ ಬಾಕಿ ಆಗಿದೆ. ಇವರು ಹೀಗೆ ಅಂಗಳಕ್ಕೆ ಬರುವಾಗ ಎಲ್ಲ ಸುತ್ತು ಬರ್ತಾ ಇದ್ದೇನೆ, ಚೇಂಜಸ್ ಏನು ಇಷ್ಟರವರೆಗೆ ನನಗೆ ಗೊತ್ತಾಗಲಿಲ್ಲ, ಗೊತ್ತಾದರೆ ನಿಮಗೆ ಖಂಡಿತ ನಾನು ಹೇಳ್ತೇನೆ ಆಯ್ತಾ. ಅಂದರೆ ಹಸುಗಳಿಗೆ ಪ್ರದಕ್ಷಿಣೆ 3, 6, 9 ಈ ಥರ ಬರೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತದೆ ಅಂತ ಅಲ್ವಾ ಇದರ ಅರ್ಥ. ಸೊ ನೋಡುವ ಮುಂದಕ್ಕೆ ನನಗೆ ಏನಾದರೂ ಎಲ್ಲ ಪ್ರಯೋಜನ ಆಗ್ತದೆ ಅಂತ ಹೇಳಿ. ನನಗೆ ಕಾಲು ನೋವೆಲ್ಲ ಉಂಟು, ಸ್ವಲ್ಪ ರಾತ್ರಿ ಆಗುವಾಗ ಕಾಲು ನೋವೆಲ್ಲ ಆಗ್ತದೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ, ಅದೆಲ್ಲ ಮೋಸ್ಟ್ಲಿ ಇದರಿಂದ ಕಡಿಮೆ ಆಗೋದಿಲ್ಲ ಕಾಣ್ತದೆ. ಯಾವ ರೀತಿಯ ಪ್ರಯೋಜನ ಅಂತ ಗೊತ್ತಿಲ್ಲ ಸೈಂಟಿಫಿಕಲಿ ಕೂಡ, ಆದರೂ ನೋಡುವ ಅಲ್ಲ, ಮಾಡೋದಕ್ಕೇನು ತೊಂದರೆ ಇಲ್ಲ. ನಮ್ಮ ವರದ ಮನೋಡಿ ಅಂತೆ ಮೆಲುಕು ಹಾಕೋದು ಭಾರಿ ಚಂದ, ಕಣ್ಣು ಮುಚ್ಚಿ ಆನಂದ ಭರಿತಳಾಗಿ ಅಲ್ಲ ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ. ಮಾಡುದು ನೋಡಿ ವಾರಿಜಮ್ಮ, 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 ಓ ನ ಕೊಂಡಾಟನೆ ಓಮ್ಮ. ಚಾಮಿದೆ ಅದೆ ಓ ಚಾಮಿ ಅಮ್ಮ, ಇನ್ನು ಚಿಕ್ಕ ಹಂಜಿಸ್ತೇಳಿಪ್ಲೆ ಸ್ಮೈಲ್. ನೋಡಿ ಇವರೆಲ್ಲ ಈಗ ಇಲ್ಲಿ ಹಾಳೆ ತಿಂತ ಇದ್ದಾರಲ್ಲ, ನಾನೀಗ ಸೀದಾ ಹಟ್ಟಿ ಹತ್ರ ಹೋಗ್ತಾ ಇದ್ದೇನೆ. ನೋಡಿ ಯಾರು ಫಸ್ಟಿಗೆ ಬರ್ತಾರೆ ನೋಡಿ, ಅಲ್ಲಿಗೆ ಹೊರಗೆ ಹೋಗ್ಲಿಕ್ಕೂ ಅರ್ಜೆಂಟ್, ಇವರಿಗೆ ಒಳಗೆ ಬರ್ಲಿಕ್ಕೂ ಅರ್ಜೆಂಟ್. ಯಾರು ಅಂತ ಗೊತ್ತಾಯ್ತಲ್ಲ, ನಮ್ಮ ವೃದ್ಧಿ ಅಮ್ಮ. ಅವಳು ರೆಡ್ಡಿ, ಒಳಗೆ ಹೋಗಿ ನಿಂತಲ್ಲಿ ಅವಳಿಗೆ ಹುಲ್ಲು ಮೇಯ್ಬೇಕು, ಮತ್ತೆ ಹೊರಗೆ ತಿರುಗಾಡ್ಲಿಕ್ಕೆ ಹೋಗ್ಬೇಕು, ಅದು ಅವಳ ಕ್ರಮ. ಈಗ ನೋಡಿ ಬರುವ ಚಂದ ನೋಡಿ ಅವಳು. ನಾನು ಮುಂದೆ ಬರಲಿಲ್ಲ ಅಲ್ಲ, ಅದಕ್ಕೆ ಅವಳು ಅಲ್ಲೇ ನಿಂತದ್ದು. ನಾನು ಯಾವ ಕಡೆ ಡೈರೆಕ್ಷನ್ ಹೋಗ್ತಾ ಇದ್ದೇನೆ ಅಂತ ಅವಳಿಗೆ ಡೌಟ್ ಆಯಿತು ಸ್ವಲ್ಪ. ನೋಡಿ ವೃದ್ಧಿಯನ್ನು ಕಟ್ಟಿ ಆಯ್ತಲ್ಲ, ಆದರೆ ಇವರು ಯಾರು ಸಹ ಹೊರಡುವ ಅಂದಾಜಿಲ್ಲ ನೋಡಿ. ಇವ ನೋಡಿ ಇಡೀ ಹಾಳೆಯ ಮೇಲೆ ನಿಂತೆ ತಿಂತ ಇದ್ದಾನೆ, ಎಲ್ಲಿಯಾದರೂ ಇಲ್ಲಿ ಸೆಗಣಿ ಎಲ್ಲ ಹಾಕಿದ್ರೆ ಅಷ್ಟು ಹಾಳೆ ಸವೇಶ, ನಾಳೆ ಇವರಿಗೆ ಎಂತ ಇಲ್ಲ ತಿನ್ನಲಿಕ್ಕೆ. ಇವನ ನೋಡಿ ನಾನು ಹಗ್ಗದಲ್ಲಿ ಕರ್ಕೊಂಡು ಹೋಗ್ತೇನೆ, ನನಗೆ ಸಹ ಗೊತ್ತಿಲ್ಲ ಅವನು ಬರ್ತಾನೆ ಇಲ್ವೋ ಅಂತ, ಟ್ರೈ ಮಾಡ್ತಾ ಇದ್ದಾನೆ ಬರ್ತಾನ ಅಂತ. ನೋಡಿ ಬರ್ತಾ ಇದ್ದಾನೆ ನನ್ನೊಟ್ಟಿಗೆ, ಎಲ್ಲಿಯವರೆಗೆ ಬರ್ತಾನೆ ಅಂತ ನೋಡಿ. ನೋಡಿ ಭಾರಿ ಸಮಾಧಾನದಲ್ಲಿ ಬರ್ತಾ ಇದ್ದಾನೆ, ಒಂದು ಚೂರು ಸಹ ಆಚೆ ಈಚೆ ಇದು ಮಾಡೋದಿಲ್ಲ, ಏನಿಲ್ಲಲ್ಲ. ಇಷ್ಟು ಪಾಪದ ಹೋರಿ ಅನ್ನುಂಟಲ್ಲ, ನನಗೆ ಕೊಡುದು ಬೇಡು ಅಂತವೇ ಕನ್ಫ್ಯೂಷನ್ ಅಂತ, ಮನಸ್ಸೇ ಬರೋದಿಲ್ಲ ಕೊಡುದು ಅಂತ. ಎಣಿಸಿದ ಕೂಡಲೇ ಜೋರು ಬೇಸರ ಆಗ್ತದೆ, ನನಗೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೆ ಸಹ ಬೇಸರ ಆಗ್ತದೆ ಅವನು ಕೊಡುದು ಅಂತ ಹೇಳುವಾಗ. ಹಾಗೆ ಈಗ ಒಂದು ಇಬ್ಬದೆ ಅಂದರೆ ಎರಡು ರೀತಿಯ ಯೋಚನೆಗೆ ನಾವು ಬಿದ್ದಿದ್ದೇವೆ. ಅದರಡಿಯಲ್ಲಿ ಕೃಷ್ಣನನ್ನು ಕೂಡ ಹಾಗೆ ಅವನ ಮುಖ ನೋಡುವಾಗ ಆಗ್ತದೆ, ಏನು ನಾನೊಂದು ನಿಮಗೆ ಜಾಸ್ತಿ ಅದೆಲ್ಲ ಅಂತ ಅವನು ಹೇಳುವ ಹಾಗೆ ಕಾಣ್ತಾ ಉಂಟು, ಒಂಥರ ತುಂಬ ಗಿಲ್ಟಿ ಫೀಲಿಂಗ್ ಬರ್ತಾ ಉಂಟು.
ಹಾಗೀಗ ನಾನು ಸುಮ್ಮನಿರುವನ ಅಂತ ನೋಡಿ, ಹೇಗೆ ಅವನಿಗೆ ಆಯಸ್ಸಾಗಿ ಹೇಗೆ ಮಲ್ಕೊಂಡಿದ್ದಾನೆ ನೋಡಿ ಅಂತೆ ವರ್ಧನ್. ನಮ್ಮ ಅರ್ಜುನ ನೋಡಿ, ಇದು ಸಂಜೆ ಹೊತ್ತು ಅವರನ್ನು ಹೊರಗೆ ಬಿಟ್ಟದ್ದು ನಾನು ಹಾಲೆಲ್ಲ ಕರೆದಾದ್ಮೇಲೆ. ಇವರಿಬ್ಬರು ಸ್ವಲ್ಪ ಆಡ್ಕೊಳ್ಳಿ ಅಂತೇಳಿ ಭಾರಿ ಜೋರಿದ್ದಾಳೆ ಅವಳು ವೃಂದ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯಿತಾ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಸ್ಟ್ ಟೈಮ್ ನೀವು ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.